ಪ್ರಕೃತಿಯ ಒಂದು ಭಾಗ ಆಗಿರ್ತಾನು ಅವನಿಗೆ ಕಾಯಿಲೆ ಕಮ್ಮಿ ಪ್ರತಿ ಕ್ಷಣ ಹೀಗೆ ದುಡ್ಡು ಮಾಡಬೇಕು ಬಿಸ್ನೆಸ್ ಹೀಗೆ ಲೀಡ್ ಮಾಡಬೇಕು ಈ ಪ್ರಾಪರ್ಟಿ ಮಾಡಬೇಕು ಆ ಪ್ರಾಪರ್ಟಿ ಮಾಡಬೇಕಿರಲಿ ಏನು ಕೆಲಸ ಇಲ್ಲ ಅಂದ್ರೆ ತೋಟ ಎಲ್ಲ ಒಂದು ರೌಂಡ್ ವಾಕ್ ಮಾಡ್ತಾರೆ ಇಬ್ಬರಿಗೆ ಖರ್ಚಾಗೋ ತರಕಾರಿ ದುಡ್ಡು ಉಳಿತು ಎಕನಾಮಿಕಲಿ ಥಿಂಕ್ ಮಾಡಿದ್ರೆ ಮೆಂಟಲಿ ಸ್ಟ್ರೆಸ್ ಹೋಯಿತು ಓಂ ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ ಇವತ್ತಿನ ಪ್ರಶ್ನೆ ಎಲ್ಲರದ್ದು ಸಾಮಾನ್ಯವಾಗಿ ಯೂತ್ಸ್ ಏನು ಮಾಡಬಹುದು ಜಗತ್ತಿಗೆ ಯೂತ್ಸಿನ ಕೊಡುಗೆ ಏನು ನಾನು ಇದನ್ನು ಮೂರು ಭಾಗ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಹಳೆ ತಲೆಗಳೇನಿದೆ ಅವರ ಕೊಡುಗೆ ಕೊಡಲಿಕ್ಕೆ ಅವರ ಏಜ್ ಫ್ಯಾಕ್ಟ್ರಿ ಈಗಿನ ಆಹಾರ ಪದ್ಧತಿ ಈಗಿನ ಜೀವನ ಶೈಲಿ ಇದನ್ನೆಲ್ಲ ನೋಡಿದಾಗ 50 ಮೇಲೆ ಮಿನಿಮಮ್ ಅವರು ಬದುಕೋದೇ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿ ಈಗ ಜಗತ್ತಿರೋದು ಆರೋಗ್ಯ ದೃಷ್ಟಿಯಿಂದನೂ ಆಹಾರ ಪದ್ಧತಿಯಿಂದನೂ ಜೀವನ ಶೈಲಿಯಿಂದನೂ ಯಾಕೆ ನಮ್ಮ ನೇಚರ್ ಜೊತೆಗೆ ಈ ಹಣ ಮಾಡೋ ಹುಚ್ಚಾಟದಲ್ಲಿ ನೇಚರನ್ನು ಮರೆತು ಬದುಕ್ತಾ ಇದ್ವಿ ಯಾವಾಗ ಮನುಷ್ಯ ಒಂದು ಪ್ರಾಣಿನ ಎಕ್ಸಾಂಪಲ್ ತಗೊಳ್ಳುವ ಪ್ರಕೃತಿ ಜೊತೆಗೆ ಹೆಚ್ಚು ಕಾಲ ಇರ್ತಾನೋ ಸಹಜವಾಗಿ ಪ್ರಕೃತಿಯ ಒಂದು ಭಾಗ ಆಗಿರ್ತಾನೋ ಅವನಿಗೆ ಕಾಯಿಲೆ ಕಮ್ಮಿ ಈ ಹಳ್ಳಿಯವರಾಗ್ಬೋದು ಅವರು ಜಾಸ್ತಿ ಕೆಲಸ ಮಾಡೋದು ಭೂಮಿ ತಾಯಿ ಜೊತೆಗೆ ಕೃಷಿ ಜೊತೆಗೆ ನೀರು ಗಾಳಿ ಪಂಚಭೂತಗಳ ಜೊತೆಗೆ ಇರ್ತಾರೆ ಹಾಗಾಗಿ ಅವರಿಗೆ ಸ್ಟ್ರೆಸ್ ಕಮ್ಮಿ ಕಾಯಿಲೆಯೂ ಕಮ್ಮಿ ಇಷ್ಟು ಪ್ರತಿ ಕ್ಷಣ ಹೀಗೆ ದುಡ್ಡು ಮಾಡಬೇಕು ಬಿಸ್ನೆಸ್ ಹೀಗೆ ಲೀಡ್ ಮಾಡಬೇಕು ಈ ಪ್ರಾಪರ್ಟಿ ಮಾಡಬೇಕು ಆ ಪ್ರಾಪರ್ಟಿ ಮಾಡಬೇಕಿರಲ್ಲ ಅವರ ಜೀವನ ಶೈಲಿ ಹಳ್ಳಿಯವ್ರದ್ದು ಹೇಗೆ ದೊಡ್ಡ ಸೈನ್ಸ್ ಅದು ಬೆಳಗ್ಗೆ ಆರಾಮ ಹೇಳ್ತಾರೆ ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ ತುಳಸಿ ಪೂಜೆ ಮಾಡ್ತಾರೆ ಗೋಪೂಜೆ ಮಾಡ್ತಾರೆ ತಂದೆ ತಾಯಿ ಜೊತೆ ಕೂತ್ಕೊಂಡು ಒಂದು ಕಾಫಿ ಕುಡಿತಾರೆ ಲೋಕಾಭಿರೂಢಿ ಮಾತುಕತೆ ಮಾಡ್ತಾರೆ ಮತ್ತು ಅವರು ಕೆಲಸ ಶುರು ಮಾಡ್ತಾರೆ ನಾವೆಲ್ಲ ಈಗ ಜಿಮ್ಮಿಗೆ ಹೋಗೋದು ಈಗ ನನ್ನ ಅಜ್ಜ ಇಲ್ಲ ಈಗಲೂ ನಮ್ಮ ಮನೇಲಿ ಆ ಸಂಪ್ರದಾಯ ಇದೆ 5:30-6 ಎದ್ದು ತೋಟಕ್ಕೆ ಹೋಗಿ ಕೆಲಸ ಮಾಡೋದಿದೆ ಏನೂ ಕೆಲಸ ಇಲ್ಲ ಅಂದರೆ ತೋಟ ಎಲ್ಲ ಒಂದು ರೌಂಡ್ ವಾಕ್ ಮಾಡ್ತಾರೆ ಶುದ್ಧ ಆಮ್ಲಜನಕ ಗಿಡಗಳು ಬಿಡೋ ಹೊತ್ತು ಯಾವುದು ಸೂರ್ಯೋದಯದ ಟೈಮ್ ಅದನ್ನು ಸ್ವೀಕಾರ ಮಾಡ್ತಾರೆ ಅರ್ಧ ಕಾಯಿಲೆಯಲ್ಲಿ ಹೋಯಿತು ಯಾಕೆ ರಕ್ತ ಅಶುದ್ಧಿಯಾಗುವುದೇ ರಕ್ತದಲ್ಲಿ ಆಮ್ಲಜನಕದ ಕೊರತೆಯಿಂದ ಸೊ ನಾವು ಸಿಟಿಯವರಿಗೆ ಹೇಳಿ ಇಫ್ ಇಟ್ ಈಸ್ ಈ ಪಾಸಿಬಿಲಿಟಿ ನಿಮಗಿಲ್ಲ ಅಂದರೆ ದಯಮಾಡಿ ಅಗ್ನಿಹೋತ್ರ ಮಾಡಿ ವಾಕಿಂಗ್ಸ್ ಮಾಡಿ ಗಿಡಗಳನ್ನು ಬೆಳೆಸಿ ಮನೆಗಾಗೋ ತರಕಾರಿಗಳನ್ನು ನೀವು ಬೆಳ್ಕೊಳ್ಳಿ ಇದೊಂದು ಎಕ್ಸಸೈಸ್ ಒಂದು ನಮ್ಮ ಹೆಲ್ತನ್ನು ಸರಿ ಮಾಡೋ ಎಕ್ಸಸೈಸ್ ಬೆಳಗ್ಗೆ ರಾತ್ರಿ ಮಲಗಿದ ಸ್ಟ್ರೆಸ್ಸು ಬೆಳಗ್ಗೆ ಮತ್ತೆ ಆಫೀಸಿಗೆ ಹೋಗಲ್ಲ ಅದೇನು ಮಾಡುತ್ತೆ ಒಂದು 1/2 ಗಂಟೆ ಗಿಡಗಳು ಬೆಳೆಸಿದಾಗ ಆ ಸ್ಟ್ರೆಸ್ಸು ಹೋಗಿ ಪಾಸಿಟಿವ್ ಸ್ಟ್ರೆಸ್ ಆಗ್ತದೆ ಆ ಗಿಡಗಳ ನೇಚರ್ ಯಾವುದು ಪಾಸಿಟಿವ್ನೆಸ್ ತರಕಾರಿ ಹೂ ಅವರಿಗೆ ಬೇಕಾದ ತರಕಾರಿ ಮನೆಯಲ್ಲೇ ಸಿಗುತ್ತೆ ಅಲ್ವಾ ಈ ಬೆಂಗಳೂರಲ್ಲೆಲ್ಲ ಇಬ್ಬರಿಬ್ಬರೇ ಇರೋದು ನಂಗೆ ಗೊತ್ತಿದ್ದಾಗ ಇಬ್ಬರಿಗೆ ಖರ್ಚಾಗೋ ತರಕಾರಿ ದುಡ್ಡು ಉಳಿತು ಎಕನಾಮಿಕಲಿ ಥಿಂಕ್ ಮಾಡಿದರೆ ಮೆಂಟಲಿ ಸ್ಟ್ರೆಸ್ ಹೋಯಿತು ಬೆಳಗ್ಗೆ ಏನೋ ಒಂದು ಆ್ಯಕ್ಟಿವಿಟಿಲಿ ಬ್ಯುಸಿ ಆಗ್ತೀವಿ ಆಮೇಲೆ ಆಫೀಸಿಗೆ ಹೋದಾಗ ಹಸು ಬೇರೆ ಆಗ್ತಿರುತ್ತೆ ಕೆಲಸ ಮಾಡಿದಾಗ ಬಾಡಿ ಸ್ವೆಟ್ ಆಗುತ್ತೆ ನಮ್ಮ ಟಾಕ್ಸಿಕ್ ಎಲ್ಲ ಡಿಟಾಕ್ಸಿಕ್ ಆಗ್ತದೆ ಹೊರಗೆ ಹೋಗ್ತದೆ ಸ್ವೆಟ್ ಮೂಲಕ ಮೋಷನ್ ಕರೆಕ್ಟಾಗಿ ಆಗುತ್ತೆ ಒಂದಿಷ್ಟು ಪೋಷನ್ ನಾವು ಕೆಲಸ ಮಾಡ್ತೇವೆ ಇಟ್ಸ್ ಎಕ್ಸಸೈಸ್ ಪೈಲ್ಸ್ ಬರಲ್ಲ ನೋಡಿ ಹಳ್ಳಿಯವರಿಗೆ ಪೈಲ್ಸ್ ಕಮ್ಮಿ ಯಾಕಂದರೆ ಅವರು ಮಸಲ್ ವರ್ಕ್ ಮಾಡೋದ್ರಿಂದ ದೇಹಕ್ಕೆ ನಮ್ಮ ಮಲದ್ವಾರದ ಭಾಗಕ್ಕೆ ಪ್ರೆಷರ್ ಹಾಕಿ ಹಾರೆ ಕೆಲಸ ಮಾಡ್ತಾನೂ ಬಗ್ತಾರೆ ಸೊ ಆ ಪೈಲ್ಸಿನ ಕಾಯಿಲೆ ಹಳ್ಳಿಯವರಿಗೆ ಕಮ್ಮಿ ಇದೆ ಸೊ ನಾವು ಬರೀ ಹಳ್ಳಿಯವರನ್ನು ಡಿಗ್ರೇಡ್ ಮಾಡೋದಲ್ಲ ಅವರ ಡ್ರೆಸ್ ಸೆನ್ಸಿಂದ ಅವರ ಭಾಷೆಯಿಂದ ಆದರೆ ಅವರ ಜೀವನ ಪ್ರಕ್ರಿಯೆಯನ್ನು ನೋಡಿದಾಗ ನಮಗಿಂತ ಎಷ್ಟು ಮೆಚೂರ್ ಇದ್ದಾರೆ ನಾವು ಬರೀ ಥಿಯರಿಯ ಅನಾಲಿಸಿಸಲ್ಲಿ ಇದ್ದೀವಿ ಬಿಟ್ಟರೆ ಪ್ರಾಕ್ಟಿಕಲಿ ಇಲ್ಲ ಇದು ಯೂತ್ಸ್ ಫಸ್ಟ್ ನೋಡಬೇಕು ಗ್ರಾಮ ಅಂತರ ಅಲ್ಲ ಅದು ಗ್ರಾಮಾಂತರ ಅನ್ನೋ ಶಬ್ದವನ್ನು ನಾನು ಬಿಡಿಸಿದ್ದೆ ಅಂತರ ಅಲ್ಲ ಗ್ರಾಮದಲ್ಲಿ ನಮ್ಮನ್ನು ಬದಲು ಮಾಡೋ ಗುಣಗಳು ಸುಮಾರು ಉಂಟು ನೋಡಿ ನಮ್ಮ ಅಜ್ಜ ಅಜ್ಜಿ ಏನೂ ಓದಿಲ್ಲ ಆದರೆ ಅವರಲ್ಲಿ ದ್ವೇಷ ಇಲ್ಲ ನಾವೆಲ್ಲ ಓದಿದ್ದೀವಿ MBA ಮಾಡಿದ್ದೀವಿ MBBS ಮಾಡಿದ್ದೀವಿ BE ಮಾಡಿದ್ದೀವಿ ಕಲ್ತಿದ್ದೇನು ಜೆಲೆಸಿನೆಸ್ಸು ಕಂಪ್ಯಾರಿಷನ್ ದಯೆ ಇಲ್ಲ ದ್ವೇಷ ಫ್ರೆಂಡ್ಗೆ ತೊಂದರೆ ಆದರೂ ಹೆಲ್ಪ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಮನೆಯಲ್ಲಿ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಮತ್ತು ನಾವು ಇಷ್ಟು ಡಿಗ್ರಿ ಇಷ್ಟು ಸರ್ಟಿಫಿಕೇಟ್ಗಳನ್ನು ಇಟ್ಕೊಂಡು ಏನು ಫಲ ಅನ್ನೋದು ನನ್ನದೊಂದು ಪ್ರಶ್ನೆ ಇದೆ ಇದು ನಾನು ನನಗೆ ಹಾಕ್ಕೊಂಡಿದ್ದೆ ಇದು ನನ್ನ ಬದಲಾವಣೆಗೆ ಕಾರಣ ಇದೆ ಆದರೆ ಹಳ್ಳಿಗಾಡಿನ ಜನಗಳಲ್ಲಿ ಒಂದು 1 ಲೀಟರ್ ಹಾಲಿದ್ರು ಪಕ್ಕದ ಮನೇಲಿ ಯಾರೋ ಮನೇಲಿ ಮಗು ಆಗಿದೆ ಅವರಿಗೆ ಹಾಲಿಲ್ಲ ಅಂದಾಗ ಆ ಅಜ್ಜಿಗೆ ಒಳಗಿಂದನೇ ಅವಳು ತೀರ್ಮಾನ ಮಾಡಿ ಹಾಲು ತೊಗೊಂಡೋಗಿ ಕೊಡ್ತಾರೆ ಯಾರು ಇಂಪೋಸ್ ಮಾಡಲ್ಲ ನೀನು ಹೋಗಿ ಹಾಲು ಕೊಡು ಆ ಮನೆಗೆ ಸಹಾಯ ಮಾಡು
ಒಬ್ಬನಿಗೆ ಆಕ್ಸಿಡೆಂಟ್ ಆದರೆ ಹಳ್ಳಿಯವರು ಹೋಗಿ ದುಡ್ಡೋಟ ಹಾಕಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈ ಕಾಮನ್ ಸೆನ್ಸ್ ನಮ್ಮ ಸಿಟಿಲಿ ಯಾಕಿಲ್ಲ? ಈ ಪ್ರಶ್ನೆ ಪ್ರಶ್ನೆ ಅವ್ರಿಗೆ ಅವ್ರು ಹಾಕ್ಕೊಳ್ಬೇಕು. ನಾವು ಮನುಷ್ಯರಾಗಿದ್ದೀವೋ, ಭಾರತೀಯರಾಗಿದ್ದೀವೋ. ಅದಕ್ಕೆ ನಾನು ಹೇಳೋದು, ಹಳ್ಳಿತನದಲ್ಲಿ ಒಳ್ಳೆತನ ಉಂಟು. ಹಳ್ಳಿತನದಲ್ಲಿ ಒಳ್ಳೆತನ ಇದೆ, ನಾವು ಅದನ್ನು ನೋಡಬೇಕು. ಯಾಕೆ, ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿ ಪ್ರಕೃತಿ ಜೊತೆಗೆ ಬೆರೆತು ಕಲ್ತಿರುತ್ತಲ್ಲ, ಅದಕ್ಕೆ ಗೋಶಾಲೆ ಅನ್ನೋದು. ಗೋವಿನ ಹಿಂದೆ ಒಂದು ಸಿಸ್ಟಮ್ ಇತ್ತು, ರಾಜನ ಮಕ್ಕಳಾದರು ಗೋಶ್ ಕೆಲಸ ಮಾಡಬೇಕಿತ್ತು ಆಶ್ರಮದಲ್ಲಿ. ಗೋವಿನ ಗುಣ ನಮಗೆ ಬರ್ತಿತ್ತು. ಈಗ ನಾವು ಗೋಮುಖ ವ್ಯಾಘ್ರರಾಗಿದ್ದು, ನಮ್ಮಲ್ಲಿ ಗೋವಿನ ಗುಣ ಇಲ್ಲ. ಇನ್ನೊಬ್ಬರನ್ನು ಹರಟು ಮಾಡೋದ್ರಲ್ಲಿ ಆನಂದ, ಕಾಲೆಳೆಯೋದ್ರಲ್ಲಿ ಆನಂದ, ಇನ್ನೊಬ್ಬರ ಕೆಲಸದಲ್ಲಿ ಕಡಿಯಲ್ಲಾಡಿಸೋದ್ರಲ್ಲಿ ಆನಂದ. ಇದು ಸಿಟಿಯಲ್ಲಿರೋದು, ಆಫೀಸ್ಗಳಲ್ಲಿದೆ, ರಾಜಕೀಯದಲ್ಲಿದೆ, ಮಠ ಮಂದಿರದಲ್ಲಿದೆ. ಆದರೆ ನಮ್ಮ ಹಳ್ಳಿ ಜನ ಈ ಮೂರು ಇನ್ಫ್ಲೂಯೆನ್ಸಿಗೆ ಒಳಗಾಗಲಿಲ್ಲ ಅಂದರೂ ಅವರಲ್ಲಿರೋ ಒಳ್ಳೆತನ ನಮಗೆ ದೊಡ್ಡ ಪಾಠ ಯೂತ್ಸಿಗೆ. ನಾನು ಯೂತ್ಸಿಗೆ ರಿಕ್ವೆಸ್ಟ್ ಮಾಡೋದು, ಸಂಡೇಸ್ ರೆಸಾರ್ಟಿಗೆ ಹೋಗ್ತೀವಿ, ಹೋಮ್ ಸ್ಟೇಸ್ ಹೋಗ್ತೀವಿ, ಹೋಗಿ ನೇಚರ್ ಜೊತೆಗೆ ಇರಿ. ಅದರ ಜೊತೆಗೆ ಅಲ್ಲಿರೋ ಪುಟ್ಟ ಹಳ್ಳಿಗಳನ್ನು ಒಂದು ರೌಂಡ್ ಸುತ್ತಾಕೊಂಬನ್ನಿ. ಅದರಿಂದ ಲಾಭ ಏನು ಅಂತ ಹೇಳ್ತೀನಿ, ಅವರ ಗುಣ ಏನು ಗೊತ್ತಾಗುತ್ತೆ. ನಮ್ಮ ಪರಿಚಯನೇ ಇರಲ್ಲ, ಬೇಕಾದ್ರೆ ನೋಡಿ ಎಕ್ಸಾಮಿನ್ ಮಾಡಿ. ಗೊತ್ತಿಲ್ಲದೊಂದು ಹಳ್ಳಿಗೆ ಹೋಗಿ ಕುಡಿಲಿಕ್ಕೆ ಏನು ಕೊಡಲಿ ಅಂತ, ನೀನು ಎಲ್ಲಿಂದ ಬಂದು, ಯಾವ ಊರು, ಯಾವ ಹೆಸರು ಕೇಳಲ್ಲ. ನಮ್ಮ ಸಿಟೀಲಿ ನಮ್ಮ ಸಂಬಂಧಿಕರೇ ಬಂದರು, ನಾವು ಗೇಟ್ ಹತ್ರ ನಿಂತು ಮಾತಾಡ್ತೀವಿ, ಅವ್ರಿಗೊಂದು ಲೋಟ ಕಾಫಿ ಖರ್ಚಾಗುತ್ತೆ. ಈ ಬದುಕು ನಮಗೆ ಖುಷಿ ಕೊಡದಿದ್ದ ಬದುಕನ್ನು ನಾವು ಬದುಕಿ ಪ್ರಯೋಜನ ಏನಿದೆ ಅನ್ನೋದು ನಾವು ಮೊದಲು ತಿಳ್ಕೊಳ್ಬೇಕಾದ ವಿಚಾರ. ಯಾಕಂದರೆ ದೇವ್ರು ನಮಗೇನು ಕೊಟ್ಟಿಲ್ಲ ಅಂದರೆ ಮೆದುಳು ಕೊಟ್ಟಿದ್ದಾನೆ. ನಾನು ಹೇಳಿದ್ನಲ್ಲ, ಆಧ್ಯಾತ್ಮ ಶುರುವಾಗುವುದೇ ಜೀವನದಿಂದ. ಲೌಕಿಕದಲ್ಲಿ ನಾವು ಸದ್ಭಾವನೆ, ಸತ್ಯ, ಟ್ರಾನ್ಸ್ಪರೆನ್ಸಿ ಮತ್ತು ಪ್ರತಿಯೊಂದು ಜೀವದ ಇಂಪಾರ್ಟೆನ್ಸ್, ನಮ್ಮನೆ ಕೆಲಸದವಳಿಂದ ಹಿಡಿದು ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ, ನಾಯಿ ಹಸು, ಈ ಎಲ್ಲದ್ರ ಜೊತೆಗೆ ನಾವು ಬೆರೆತಾಗ ಅವರ ಕೊಡುಗೆ ಏನಿದೆ ನಮ್ಮ ಬದುಕಲ್ಲಿ ಅಂತ ಒಂದು ಗಿಡ ಆಗಲಿ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ನೋಡಿದ್ದೀನಿ, ನಾವು ಲೇಔಟ್ ಮಾಡ್ತೇವೆ, ಎಷ್ಟು ತೆಂಗಿನ ಗಿಡನ ಕಡಿದು ಬಿಸಾಕ್ತೀವಿ. ಲೇಔಟ್ ಮಾಡೋ ಉದ್ದೇಶ ಏನು? ದುಡ್ಡಾಗಲಿ ಅಲ್ವಾ? ದುಡ್ಡಾಗಲಿ ಅನ್ನೋದು ಉದ್ದೇಶ ಮೇಯ್ನಾಗಿ. ನಮಗೆ ಅಲ್ಲಿರೋ ಜೀವನಾಶ ಆಗುತ್ತೆ, ಅಲ್ಲಿರೋ ಸರ್ಪಗಳು ಸತ್ತು ಹೋಗ್ತಾವೆ, ಹಾವುಗಳು ಸತ್ತು ಹೋಗ್ತಾವೆ, ಕ್ರಿಮಿಕೀಟಗಳು ಸಾಯ್ತಾವೆ, ಯಾವುದು ತಲೆಬಿಸಿ ಇಲ್ಲ. ಅಲ್ಲಿರೋ ಹಳ್ಳಿಯವ್ರ ಮನೆ ಹಾಳಾದರೆ ಹಾಳಾಗಲಿ, ಒಟ್ಟಲ್ಲಿ ನಮಗೆ ಇದು ಇನ್ಕಮ್ ಆಗಬೇಕು, ಇದಕ್ಕೆ ಇಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಇಷ್ಟು ರಿಟರ್ನ್ ಬರಬೇಕು ಅನ್ನೋದು ಅಷ್ಟೇ ಇದೆ ಬಿಟ್ಟರೆ ಆ ಭಾವನೆ ಇಲ್ಲ. ಆದರೆ ಒಂದು ಹಳ್ಳಿಲಿ ಒಂದು ತೆಂಗಿನ ಗಿಡ ಅಥವಾ ಒಂದು ಮೆಣಸಿನ ಗಿಡ ಸತ್ತು, ರೈತ ನೆಟ್ಟಿದ್ದು ಗಿಡ ಸತ್ತು ಹೋದರೆ ಅವನು ತುಂಬ ಮಗು ಕಳ್ಕೊಂಡಾಗೆ ಬೇಜಾರು ಮಾಡ್ಕೊಳ್ತಾನೆ. ಒಂದು ಅಡಿಕೆ ಗಿಡ ಇದು ನಾನು ನೋಡಿದ್ದು. ಆ ಭಾವನೆಯನ್ನು ನಾವು ಕಲಿತಾಗ ನಮ್ಮ ಈ ವಿದ್ಯೆ, ವಾಟ್ ಎವರ್ ವಿ ಸ್ಟಡೀಡ್, ಇಟ್ ಮೇ ಬಿ MBA, ಇಟ್ ಮೇ ಬಿ MBBS, ಇಟ್ ಮೇ ಬಿ BE, ಈ ಎಲ್ಲ ಸ್ಟಡಿ ಮಾಡಿದ ವಿದ್ಯೆ ಜೊತೆಗೆ ಈ ಸಂಸ್ಕಾರಯುಕ್ತ ಸ್ವಭಾವ ಭಾವನೆ ಬಂದಾಗ ನಾವು ಪೂರ್ಣ ಮನುಷ್ಯರಾಗ್ತೀವಿ. ಇಲ್ಲಾಂದರೆ ನಮ್ಮ ಎಜುಕೇಷನ್ ಇಟ್ಸ್ ಎ ಮನಿ ಓರಿಯೆಂಟೆಡ್ ಆರ್ ಫನ್ ಓರಿಯೆಂಟೆಡ್ ಅಲ್ವಾ? ನೋಡಿ, ಎಲ್ಲ IT ಅವರು ಎಷ್ಟೇ ಲಕ್ಷ ಸಂಬಳ ಬಂದರೂ ದಿನ ಏನೋ ಕಳ್ಕೊಂಡಾಗಿರ್ತೀರಿ. ಏನು ಕಳ್ಕೊಂಡಿದ್ದೀರಿ ಅಂತ ಮೊದಲು ಹುಡುಕಿ. ಕಳ್ಕೊಂಡಿರೋದು ಏನೂ ಅಲ್ಲ, ನಿಮ್ಮ ಸಂಸ್ಕಾರ ಕಳ್ಕೊಂಡಿದ್ದೀರಿ, ನಿಮ್ಮ ಸ್ವಂತಿಕೆಯನ್ನು ಕಳ್ಕೊಂಡಿದ್ದೀರಿ, ನಿಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಂಗಿ ಫ್ರೆಂಡ್ಸ್ ಇವರೆಲ್ಲ ಮಧ್ಯ ಊಟ ಕೂತ್ಕೊಂಡು ಊಟ ಮಾಡೋ ಯೋಗ ಕಳ್ಕೊಂಡಿದ್ದೀವಿ. ನಾವು ಹೇಳ್ತೀವಿ ಸಂಬಂಧ ಅಂಥೇಳಿ, ಒಂದು ಹಬ್ಬಕ್ಕೂ ನಾವು ಸೇರಲ್ಲ. ಸೊ ಈ ವಿಚಾರ, ಹಾಗಾಗಿ ಸೌತ್ ಕೇಂದ್ರದಲ್ಲಿ ಈ ತಂಬಿಲ, ಈ ದೇವರುಗಳ ಪೂಜೆ, ದೈವಗಳ ಆರಾಧನೆ, ಅದರ ಮೇನ್ ರೂಲ್ ಏನು ಅಂತ ಹೇಳಿದರೆ ನಮ್ಮನ್ನು ಒಂದು ಮಾಡೋದು. IT ಅವರೆಲ್ಲ ಅಟ್ಲೀಸ್ಟ್ 10,000 ಕೊಟ್ಟರು ಆ ಮದುವೆ ಸಾಲ ಇಲ್ಲದೆ ಅವಳು ಮಾಡ್ತಾಳೆ. ನಮಗೆ ಈ ಕಾಮನ್ ಸೆನ್ಸ್ ಯೂತ್ಸಿಗೆ ಬರಬೇಕು. ದೇಶವನ್ನು ಮೋದಿ ಸರಿ ಮಾಡಲಿ, ರಾಹುಲ್ ಗಾಂಧಿ ಸರಿ ಮಾಡಲಿ, ದೇವೇಗೌಡರು ಸರಿ ಮಾಡಲಿ ಅಲ್ಲ.